ಹೌದಿ ಸಿಸ್ಟರ್ ಅದು ಎಫೆಸರ್ ಪುಸ್ತಕ ಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಆತನಿಂದಾದ ನಂಬಿಕೆಯ ಮೂಲಕ ನಮಗೆ ಧೈರ್ಯವು ಭರವಸೆವುಳ್ಳ ಪ್ರವೇಶವು ಉಂಟಾಯಿತು ಸೊ ಆದದರಿಂದ ಅಂದ್ರೆ ಏನರ್ಥ ಇದಕ್ಕೆ ಮುಂದೆ ನಾವು ನೋಡಿರೋ ವಿಷಯ ಪ್ರಕಾರವಾಗಿ ನೋಡಿದಂದ್ರೆ ಇಲ್ಲ ಆ ವಾಕ್ಯದಲ್ಲಿ ಕೆಲವು ವಿಷಯಗಳು ಹೇಳಿದ್ದಾರೆ ಆ ವಿಷಯ ಪ್ರಕಾರ ನೋಡಿದಂದ್ರೆ ಆ ರೀತಿಯಲ್ಲಿ ನಮ್ಮ ಜೀವನ ಮಾರ್ಪಡಿಸಬೇಕು ಆದದರಿಂದ ಏನಾಗುತ್ತೆ ನಮಗೊಂದು ಧೈರ್ಯ ಬರುತ್ತೆ ಧೈರ್ಯ ಬಂದು ಮತ್ತೆ ಏನು ಬರುತ್ತೆ ಭರವಸೆವಾಗಿರುವ ಒಂದು ನಂಬಿಕೆ ದೃಢವಾಗಿರುವ ನಂಬಿಕೆ ನಮಗೆ ದೇವರು ಕೊಡ್ತಾರೆ ಯಾಕೆ ಎರಡು ವಿಷಯ ನಮ್ಮಲ್ಲಿ ಇದೆ ಅಂದ್ರೆ ಮಾತ್ರ ನಾವು ಪರಲೋಕ ಹೋಗೋದು ಸಾಧ್ಯ ಇಲ್ಲಂದ್ರೆ ಸಾಧ್ಯ ಇಲ್ಲ ಅವ ಧೈರ್ಯ ಇರಬೇಕು ದೃಢ ನಂಬಿಕೆ ಇರಬೇಕು ಧೈರ್ಯ ದೃಢ ನಂಬಿಕೆ ಇದು ಯಾರಿಗೆ ಇರಬೇಕು ವಿಶ್ವಾಸಿಗೆ ಇರಬೇಕು ಅನೇಕ ವಿಶ್ವಾಸಿಗಳಿಗೂ ಈ ಧೈರ್ಯ ಇಲ್ಲ ದೃಢ ನಂಬಿಕೆನು ಇಲ್ಲ ಯಾಕೆ ಧೈರ್ಯ ಇಲ್ಲ ಯೇಸು ಕ್ರಿಸ್ತ ನಮಗೂ ಮಧ್ಯದಲ್ಲಿ ಇರುವ ವಿಷಯ ಆಗಿದೆ ಯಾವ ರೀತಿಯಲ್ಲಿ ಗೊತ್ತಾಗಬೇಕು ಯಾವ ರೀತಿಯಲ್ಲಿ ಅರ್ಥ ಆಗಬೇಕು ಆ ರೀತಿಯಲ್ಲಿ ಇನ್ನು ಅವ್ರಿಗೆ ಅರ್ಥ ಆಗಿಲ್ಲ ಅದಕ್ಕಾಗಿಯೇ ಅವ್ರಿಗೆ ಏನಾಯ್ತು ಭಯ ಧೈರ್ಯ ಇಲ್ಲ ಅದಕ್ಕಾಗಿ ಅವ್ರಿಗೆ ಏನು ಭಯ ಅದಕ್ಕಾಗಿ ಏನಾಯ್ತು ದೃಢ ನಂಬಿಕೆಯೂ ಅವ್ರಿಗೆ ಇಲ್ಲ ಅವ್ರು ಇದು ಮಾಡಿದ್ರೆ ಅದು ಮಾಡಬೇಕು ಅದು ಮಾಡಿದ್ರೆ ಇದಾಗಬೇಕು ಆ ರೀತಿಯಲ್ಲಿ ಅವರದೆಲ್ಲ ಚಿಂತೆ ಹಳೆಯ ಒಡಂಬಡಿ ಹಳೆಯ ಒಡಂಬಡಿ ಅಲ್ಲ ಸಾರಿ ಹಳೆಯ ಕಾಲದಲ್ಲಿರುವ ವಿಷಯಗಳನ್ನ ಅವ್ರ ಚಿಂತನೆಯಲ್ಲಿ ಇರುತ್ತೆ ಈ ಪ್ರಪಂಚದಲ್ಲಿರುವ ಅನೇಕ ನಿಯಮಗಳು ಸಂಪ್ರದಾಯಗಳು ಅವರ ಜೀವನದಲ್ಲಿ ಇರುತ್ತೆ ಯಾಕೆ ವಿಶ್ವಾಸಿಗಳು ವ್ಯತ್ಯಾಸವೇ ಇಲ್ಲ ಅದೇ ನಾವು ಇದಕ್ಕೆ ಮುಂದೆ ಹೇಳಿದ್ರು ಕಲ್ಯಾಣ ಪತ್ರಿಕೆ ಕೊಡಬೇಕಂದ್ರೆ ನಾಲ್ಕು ಮೂಲೆ ಏನು ಮಾಡ್ತಾರೆ ಅರಸರಕ್ಕೆ ಬಿಟ್ಟು ಕೊಡ್ತಾರೆ ಸ್ವಲ್ಪ ಅಕ್ಕಿ ಅದಕ್ಕೊಳಗಡೆ ಹಾಕಿ ಕೊಡ್ತಾರೆ ಕಲ್ಯಾಣ ಪತ್ರಿಕೆ ಪ್ರಿಂಟ್ ಮಾಡುವಾಗ ನಾವು ನೋಡಿದ್ರೆ ಕ್ರಿಸ್ತವರುಗಳೇ ಯಾವ್ದಲ್ಲಿ ಪ್ರಿಂಟ್ ಮಾಡ್ತಾರೆ ಚಿ ಸೋ ನೋಡಿದ್ರ ಅನೇಕರಿಗೆ ಅದು ಅರ್ಥನೇ ಯಾಕೆ ಈ ಚಿ ಈ ಸೋ ಎಸ್ ಓ ಡಬ್ಲ್ಯೂ ಗೊತ್ತಾದ ಚಿ ಅಂದ್ರೆ ಚಿರಂಜೀವಿ ಸೌ ಅಂದ್ರೆ ಸೌಭಾಗ್ಯವೇ ಚಿರಂಜೀವಿ ಆ 50 ವರ್ಷ 30 ವರ್ಷದಲ್ಲಿ ಹೋಗುತ್ತೆ ಎಲ್ಲಿದೆ ಚಿರಂಜೀವಿ ಸೌಭಾಗ್ಯವತಿ ನೆಕ್ಸ್ಟ್ ಡೇ ಬಡತನ ಊಟಕ್ಕೆ ಇಲ್ಲ ಆಗ ಸೌಭಾಗ್ಯವತಿ ಇನ್ನು ಅದರಲ್ಲಿ ವ್ಯತ್ಯಾಸ ಏನಂದ್ರೆ ಇಂಗ್ಲಿಷಲ್ಲಿ ಎಸ್ ಓ ಡಬ್ಲ್ಯೂ ಅಂದ್ರೆ ಒಂದು ಅರ್ಥ ಇದೆ ಆಕ್ಚುಲಿ ಸೌಭಾಗ್ಯ ಯು ಬರಬೇಕಾಯ್ತು ಅನೇಕರು ಡಬ್ಲ್ಯೂ ಮಾಡ್ತಾರೆ ಸೌ ಅಂದ್ರೆ ಹಂದಿ ಮರಿನ ಅರ್ಥ ಎಸ್ ಓ ಡಬ್ಲ್ಯೂ ಸೌ ಅಂದ್ರೆ ಹಂದಿ ಮರಿನ ಅರ್ಥ ಇದು ಅನೇಕರು ಗೊತ್ತಿಲ್ಲ ಸೌ 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 ಎಲ್ಲ ಸೌ ಇದು ಚಿ ಅದ ಅದೇ ರೀತಿನೇ ಆಗುತ್ತೆ ಚೀನನ ಆಗುತ್ತೆ ಚೀನ್ ಓಡಾಡನ ಆಗುತ್ತೆ ಇದು ಸೋ ಹಂದಿ ಆಗುತ್ತೆ ಗೊತ್ತಿಲ್ಲ ಆಗ ಅವ್ರು ಮಾಡಿದ್ರು ನಾವು ಮಾಡ್ತೀನಿ ಆದ್ರೆ ಇದು ಮಾಡ್ತೀನಿ ಬರೋ ಹೆಸರು ಯಾರು ಬರೆಯುವುದೇ ಇಲ್ಲ 10 ಪತ್ರಿಕೆ ನೋಡಿದ್ರೆ ಒಂದಲ್ಲೇನು ಬರೋ ಹೆಸರು ಮಾತ್ರ ಬರೆಯುವುದು ಎಲ್ಲ ಇದು ಮಾಡ್ತಾರೆ ಅದೇ ರೀತಿಯಲ್ಲ ಜೀವನ ಆಗುತ್ತೆ ಅದು ಒಂದು ವೇಳೆ ಹಾಕಿಲ್ಲ ಅಂದ್ರೆ ಅಯ್ಯೋ ತುಂಬ ಹಾಕ್ಬೇಕಲ್ಲ ಇದು ಅದಾಗ್ತಾರೆ ಸಂಪ್ರದಾಯ ನಾನು ವಿಷಯ ಸಂಪ್ರದಾಯ ಯಾಕೆ ಇದೆಲ್ಲ ಹಾಕೋದು ಗೊತ್ತಾ ದೇವರ ಮೇಲೆ ಧೈರ್ಯ ಇಲ್ಲ ದೃಢ ನಂಬಿಕೆ ಇಲ್ಲ ಅದಕ್ಕಾಗಿ ಇದು ಹಾಕುವುದು ಮೇಲೆ ನೋಡ್ತಾರೆ ಏನೊಂದು ಮನೇಲಿ ಅಡ್ರೆಸ್ ಕೊಡ್ಬೇಕಂದ್ರೆ ಮೇಲೆ ನೋಡ್ತಾರೆ ಯಾರು ವಿಶ್ವಾಸಿ ಮೇಲೆ ಯಾರು ನೋಡ್ತಾರೆ ಗೊತ್ತಿಲ್ಲ ಹಿಂದಕ್ಕೆ ನೋಡೋದು ಸೂರ್ಯನ ನೋಡ್ತಾರೆ ನೀ ಯಾರು ನೋಡ್ತೀರ ಮೇಲೆ ಅವ್ರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ಇವರು ಮೇಲೆ ನೋಡ್ತಾರೆ ಮೇಲೆ ನೋಡಿ ಅಡ್ರೆಸ್ ಕೊಡ್ತಾರೆ ಎಲ್ಲ ಸಂಪ್ರದಾಯ ಇದೆ ಇದು
ಏನೊಂದು ವಿಷಯ ಕೂಡ ಮುಟ್ಟಿ ಆಗ್ಬೋದು ಯಾರು ವಿಶ್ವಾಸ ಅವನು ಮಾಡ್ತಾನ ಅದು ಚಿಕ್ಕ ಚಿಕ್ಕ ವಿಷಯ ನಾನು ಹೇಳೋದು ಈ ಚಿಕ್ಕದಲ್ಲೇ ನಾವು ಪರಿವರ್ತನೆ ಆಗಬೇಕು ಆವಾಗ ದೊಡ್ಡ ದೊಡ್ಡ ವಿಷಯ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ ಇದೆಲ್ಲ ಧೈರ್ಯ ಇಲ್ಲ ಅನ್ನೋದ್ರಿಂದ ಅಡ್ರೆಸ್ ಕೊಡುವಾಗ 1001 ರೂಪಾಯಿ ಆ 1000 ರೂಪಾಯಿ ಕೊಟ್ಟೆ ಅಂದ್ರೆ ಆಗಲ್ವಾ ಅಡ್ವಾನ್ಸ್ ಆಗಲ್ವಾ ಇಲ್ಲ 100 101 10000 ಈ ಒಂದು ಯಾಕೆ ಅಂತ ಗೊತ್ತಿಲ್ಲ ಇದೆಲ್ಲ ಅವರದು ಸಂಪ್ರದಾಯ 10000 ಕೊಟ್ಬಿಡಿ ಅಡ್ವಾನ್ಸ್ ಇಲ್ಲ 10000 2 ರೂಪಾಯಿ ಕೊಟ್ಬಿಡಿ ಅದು ಬೇಡ 1 ರೂಪಾಯಿನೇ ಬೇಕು ನಾವು ಸ್ವಲ್ಪ ಪರಿವರ್ತನೆ ಆಗಬೇಕು ಅದೇ ಇಷ್ಟು ನಾವು ಅರ್ಥ ಆಗಿ ಅದೇ ಆಯ ಸಂಪ್ರದಾಯ ನಾವು ಮಾಡಬಾರದು ಇಲ್ಲ 2 ರೂಪಾಯಿ ಕೊಡಿ ಇಲ್ಲ 5 ರೂಪಾಯಿ ಕೊಡಿ ಅದು ಮಾಡಬಾರದು ಯಾವುದೆಲ್ಲ ಅವರು ಮಾಡ್ತಾರೋ ನಾವು ಅದಕ್ಕೆಲ್ಲ ವಿಪರೀತವಾಗಿನೇ ಮಾಡಬೇಕು ಇಲ್ಲಂದ್ರೆ ಮಾಡಬೇಡ ಅವರು ಮಾಡುವ ಒಂದು ಸಂಪ್ರದಾಯ ನಾವು ಮಾಡಬಾರದು ಆ ರೀತಿಯಲ್ಲಿ ನಾವು ಮಾಡುವಾಗ ಸ್ವಲ್ಪ ಸ್ವಲ್ಪ ನಮ್ಮ ಚಿಂತ ಬದಲಾವಣೆ ಬರುತ್ತೆ ನಮ್ಮ ಧೈರ್ಯ ಬರುತ್ತೆ ದೃಢ ನಂಬಿಕೆ ಬರುತ್ತೆ ಎಲ್ಲ ಆಗುತ್ತೆ ಸ್ವಲ್ಪ ಕೆಲಸದಲ್ಲಿ ನಾವು ವ್ಯತ್ಯಾಸ ತೋರಿಸಬೇಕು ಅದಕ್ಕೆ ಅವರು ಹೇಳಿದ್ದಾರೆ ಆದುದರಿಂದ ನಿಮಗೆ ಧೈರ್ಯ ಮತ್ತು ದೃಢ ನಂಬಿಕೆ ಏನಾಗುತ್ತೆ ಈ ರೀತಿಯಲ್ಲಿ ನೀವು ಜೀವನ ಮಾಡುವಾಗ ನಾನು ನಿಮಗಾಗಿ ಪ್ರಯಾಸ ಪಡುವುದರಲ್ಲಿ ಸ್ವಲ್ಪ ಅರ್ಥ ಪ್ರಯೋಜನ ಇದೆ ಅದಕ್ಕೆ ಪೌಲು ಬರೀತಾರೆ 13ನೇ ವಾಕ್ಯದಲ್ಲಿ ಆದುದರಿಂದ ನಿಮ್ಮ ನಿಮಿತ್ತ ನನಗುಂಟಾದ ಕಷ್ಟಗಳಿಗಾಗಿ ನೀವು ಧೈರ್ಯ ಗೆಡಬಾರದೆಂದು ನಾನು ಅಪೇಕ್ಷಿಸುತ್ತೇನೆ ಅದು ನಿಮ್ಮ ಗೌರವವಾಗಿದೆ ಅದು ನಿಮ್ಮ ಗೌರವ ನೀ ಯಾವಾಗಲೂ ಅವನಂಬಿಕೆಯಲ್ಲಿ ಭಯದಲ್ಲಿ ಹೋಗಬಾರದು ನೀ ನಂಬಿಕೆಯಲ್ಲಿ ಧೈರ್ಯದಲ್ಲಿ ಇರಬೇಕು ಅದು ನಿಮಗೆ ಗೌರವ ವಿಶ್ವಾಸಿನೂ ಇರಬಾರದು ಧೈರ್ಯವಾಗಿ ಇರಬೇಕು ಯಾವುದು ವಿಷಯ ಆಗಿರಲಿ ಧೈರ್ಯವಾಗಿ ಇರಬೇಕು ಒಂದು ವೇಳೆ ಹೃದಯದಲ್ಲಿ ಅಯ್ಯೋ ಪಾಪ ಅಲ್ಲಿ ಚಿಂತೆ ಇರಬಹುದು ಆದರೆ ಧೈರ್ಯವಾಗಿ ನಾವು ಇರಬೇಕು ಒಂದು ವೇಳೆ ಸಾತ ಮುಂದೆ ಯಾರ ರಾಣಿ ಏನು ಕೇಳಿದ್ರೆ ನೀ ಯಾರ ನಾವು ಕೇಳಬೇಕು ಅದು ಬಿಟ್ಬಿಟ್ಟು ಗೊತ್ತಾ ಬಂದಿದ್ದು ಅಯ್ಯೋ ಏನಾಯ್ತು ಗೊತ್ತಾ ನಾ ಯೇಸು ಅಂತ ಜಯ 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 ಅನ್ನ ಮನೆಗೆ ಬಂದಿದ್ದು ಆತರ ಇರಬಾರದು ಅದು ಯಾಕೆ ಭಯದ ಬಂದಿದ್ರೆ ಏನು ಏನು ಕೇಳಬೇಕು ಯಾರ ಹತ್ರ ರೆವಡಿ ಹತ್ರಲ್ಲ ಸಹಿತ ಅಂತ ಆ ರೀತಿಯಲ್ಲಿ ನಮಗೆ ಧೈರ್ಯ ಯಾರಿಗ ಧೈರ್ಯ ಬರುತ್ತೆ ಯಾರಿಗೆ ದೃಢ ನಂಬಿಕೆ ಇರುತ್ತೋ ಅವ್ರಿಗೆ ಆ ಧೈರ್ಯ ಬರುತ್ತೆ ಯಾರಿಗೆ ದೃಢ ನಂಬಿಕೆ ಬರುತ್ತೆ ಯಾರು ಈ ಪ್ರಪಂಚ ಜೀವನ ಒಂದು ದೊಡ್ಡ ವಿಷಯವಾಗಿ ನೋಡೋದಿಲ್ವೋ ಅವರಿಗೆ ದೃಢ ನಂಬಿಕೆ ಬರುತ್ತೆ ವಿಶ್ವಾಸಿಗಳ ಚಿಂತೆ ಪರಲೋಕ ಹೋಗಬೇಕು ಆಗ ಮಾಡೋದೆಲ್ಲ ಈ ಪ್ರಪಂಚದಲ್ಲಿ ನಾವು ನಿತ್ಯ ನಿತ್ಯವಾಗಿ ಜೀವನ ಮಾಡಿದ ಚಿಂತೆ ಮಾಡೋ ವಿಷಯ ಅಲ್ಲ ಅದು ಮಾಡಬೇಡ ಏನಾಗಲಿ ನೋಡೋಣ ದೇವರಿದ್ದಾರೆ ಆ ಒಂದು ನಂಬಿಕೆ ನಮಗಿದೆ ಜೀವನೇ ಹೋಗಲಿ ಇದು ಯಾವಾಗ ಬರುತ್ತೆ ತಾನಾಗಿ ಬರುವುದಲ್ಲ ನಾವು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡುವಾಗನ ಆ ನಿಗೂಢ ವಿಷಯದಲ್ಲಿ ಇದೆ ಇಲ್ಲ ಅವ್ರು ಹೇಳಿದ್ದಾರೆ ನಾನು ಕಷ್ಟಪಡ್ತೀನಿ ಈ ಕಷ್ಟದಲ್ಲಿಯೂ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ ನಿಮಗಾಗಿ ನಾ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಎಂಬುದು ಒಂದು ಬೆಲೆ ಕೊಡುವ ವಿಷಯ ಶತ್ರುವನ್ನ ಜಯಿಸುವ ಗುರುತ್ವ ಎಲ್ಲಿ ಇದೆ ಪ್ರಾರ್ಥನೆ ಎಲ್ಲಿ ಇದೆ ಅದಕ್ಕಾಗಿ ಪ್ರಾರ್ಥನೆ ಮಾಡು ಹೇಳುವ ನಮ್ಮ ಭಯ ಬೇಡ ನಮಗೆ ಅರ್ಥ ಆಗುತ್ತೆ ಪ್ರಾರ್ಥನೆ ಎಂಬುದು ಮಾತಾಡುವುದು ಯಾರ ಹತ್ರ ದೇವರ ಹತ್ರ ನೀವು ಯಾವೊಂದು ರೀತಿಯಲ್ಲಿ ನಿಮ್ಮ ತಾಯಿ ಹತ್ರ ತಂದೆ ಹತ್ರ ಗಂಡನ ಹತ್ರ ಹೆಂಡತಿ ಹತ್ರ ನಿಮ್ಗೆ ವಿಷಯ ಬೇಕಾಗಿ ಆ ವಿಷಯಕ್ಕೆ ಮಾತಾಡ್ತೀರ ಅದೇ ರೀತಿಯಲ್ಲಿ ಮಾತಾಡಿ ಅಷ್ಟೇ ಅದೇ ಪ್ರಾರ್ಥನೆ ಅದಕ್ಕೊಂದು ಸ್ಟೈಲ್ ಎಲ್ಲ ಇಲ್ಲ ಯಾವ್ದು ರೀತಿಯಲ್ಲಿ ವಿಷಯ ಬರುತ್ತೋ ಅದೇ ರೀತಿಯಲ್ಲಿ ಮಾತಾಡಬೇಕು ಆಗಿಲೋ ನಾವು ಸ್ವಲ್ಪ ಜ್ಞಾನದಿಂದ ಪ್ರಾರ್ಥನೆ ಮಾಡಬೇಕು ಇದು ಮಾಮೂಲು ಪ್ರಾರ್ಥನಾ ಜಪ ನಾವು ಮಾಡಬಾರದು
ಇದರಿಂದ ಅರ್ಥ ಆಗುತ್ತೆ ನಿನ್ನ ಯಾರು ಮುಂದೆ ನಿಂತು ಕರ್ಕೊಂಡು ಹೋಗ್ತಾರೋ ದಾರಿ ತೋರಿಸ್ತಾರೋ ಆ ವ್ಯಕ್ತಿ ನಿಮಗಾಗಿ ಪ್ರಾರ್ಥನೆ ಮಾಡಬೇಕು ನಮ್ಮ ಸಭೆ ನೋಡಿದ್ರೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಬೇಕು ನನ್ನ ಸಭೆಯಲ್ಲಿ ಯಾರೆಲ್ಲ ಬರ್ತಾರೋ ಅವರಿಗೂ ಕುಟುಂಬ ವಿಷಯ ಏನೆಲ್ಲ ನನಗೆ ಗೊತ್ತೋ ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅದು ನಂದು ಕರ್ತವ್ಯ ಅದೇ ನೇರದಲ್ಲಿ ನಿಮ್ಮ ಕರ್ತವ್ಯ ಯಾವುದು ನನಗಾಗಿ ನೀವು ಈ ರೀತಿಯಲ್ಲಿ ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಸೈತಾನದು ಕಾಲಿಡಕ್ಕೆ ಅವನು ಜಾಗನೇ ಸಿಕ್ಕಲ್ಲ ಈ ವಿಷಯ ಇಲ್ಲಿಯೇ ಬರೆದಿರೋದು ಬರೋ ಪಾಲ್ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡುವುದು ಆಗ ವಿಶ್ವಾಸಿ ಏನು ಮಾಡಬೇಕು ಇದೇ ಪುಸ್ತಕದಲ್ಲಿ ಅವರು ಬರೆದಿದೆ ಅಲ್ಲಿ ದೇವ ಸೇವರು ಸೇವೆ ಮಾಡುವ ಬಗ್ಗೆ ಅಲ್ಲಿ ಬರೆದಿಲ್ಲ ಇದೇ ಬೇಸರ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಬರುವಾಗ ಹದಿನೆಂಟನೇ ವಾಕ್ಯ ನೀವು ಆತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರ ಚಿತ್ತರಾಗಿದ್ದು ಪರಿಶುದ್ಧರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಅರ್ಥ ಆಯ್ತಾ ನಾವು ಪವಿತ್ರಾತ್ಮದ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು ಪವಿತ್ರಾತ್ಮ ಪ್ರೇರಿತದಿಂದ ಸಡನ್ ಆಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಕೆಳಗಡೆ ಬಿದ್ದು ಹೋಗಬೇಕು ಆ ಥರ ಅರ್ಥ ಇಲ್ಲ ಅಲ್ಲಿ ಇದೆ ಸಮಚಿತ್ತರಾಗಿ ಪ್ರಾರ್ಥನೆ ಪೂರ್ಣ ಚಿತ್ತರಾಗಿ ಪ್ರಾರ್ಥನೆ ಮಾಡಬೇಕು ಹಾಗೂ ಪವಿತ್ರಾತ್ಮ ಪ್ರೇರಿತದಿಂದ ನಾವು ಮಾಡುವ ಪ್ರಾರ್ಥನೆ ಎಂಬ ಏನು ಅರ್ಥ ನಾವು ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇತ್ತು ಯಾವುದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ ಯಾವುದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀರಾ ಎಲ್ಲಿ ಪ್ರಾರ್ಥನೆ ಮಾಡ್ತೀರಾ ಮನೆಯಲ್ಲಿಯ ಒಂದು ಗುಂಪು ಮಧ್ಯದಲ್ಲಿಯ ಸ್ವಯಂ ತನಿ ಪ್ರಾರ್ಥನೆನ ಆ ಚಿಂತೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅದೇ ಪವಿತ್ರಾತ್ಮ ಯಾಕೆಂದ್ರೆ ಪವಿತ್ರಾತ್ಮ ಜ್ಞಾನವಾಗಿದೆ ಅನ್ಯಾನಿತರ ನಾವು ಪ್ರಾರ್ಥನೆ ಮಾಡಬಾರದು ನಿಮ್ಮ ಸ್ವಂತ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ 2 ಗಂಟೆ 3 ಗಂಟೆ 1/2 ಗಂಟೆ ಎಲ್ಲ ಪ್ರಾರ್ಥನೆ ಮಾಡಿ ಇದೇ ಇದು ಸಭೆಯಲ್ಲಿ ಈಗ ಫಲಾನ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ 1/2 ಗಂಟೆ ಪ್ರಾರ್ಥನೆ ಮಾಡುವುದಲ್ಲ ಇಲ್ಲ ಯಾರು ನಿನ್ನ ಹಾಸ್ಪಿಟ್ಲಿಗೆ ಬರಕ್ಕೆ ಹೇಳಿದ್ರು ಹಾಸ್ಪಿಟ್ಲ್ ಹೋಗಿದ್ರು ಸ್ವಲ್ಪ ಇವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು ನೋಡೋಣ ಅಲ್ಲಿ ಒಂದು 10 ನಿಮಿಷ ಪ್ರಾರ್ಥನೆ ಅಲ್ಲ ಆ ಸಮಯ ಸಂದರ್ಭಾನುಸಾರಣವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅದೇ ಪರಿವಿತ್ರಾತ್ಮ ಪ್ರೇರಿತ ತಮ್ಮ ಚಿತ್ತರಾಗಿ ನಾವು ಪ್ರಾರ್ಥನೆ ಅನೇಕರಿಗೂ ಪವಿತ್ರಾತ್ಮ ಎಲ್ಲಿಯಾಗಲಿ ಬಂದಿದ ಅಷ್ಟೇ ಅನ್ಯ ಭಾಷೆ ಅದು ಬಿಟ್ಟು ಬೇರೆ ಅರ್ಥನೇ ಇಲ್ಲ ಪವಿತ್ರಾತ್ಮದ ಅಷ್ಟೇ ಅನ್ಯ ಭಾಷೆ ನೀವು ಪ್ರಾರ್ಥನೆ ಮಾಡೋದು ಯಾರಿಗಾಗಿ ಇನ್ನೊಂದು ವ್ಯಕ್ತಿಗೆ ಆಗಿದ್ದು ಒಂದು ಕಾಯಿಲಿರುವ ವ್ಯಕ್ತಿ ವ್ಯಾಧ್ಯಸ್ಥ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಅವನಿಗೆ ಏನು ಪ್ರಯೋಜನ ಅವನಿಗೆ ಅರ್ಥ ಆಗಬೇಕಲ್ಲ ನೀವು ಪ್ರಾರ್ಥನೆ ಮಾಡೋದಕ್ಕೆ ಅದಕ್ಕೆಲ್ಲ ಅವನು ಆಮೇಲೆ ಹೇಳುವುದು ಈ ವಿಷಯ ಅವನು ಕಿವಿಯಲ್ಲಿ ಹೋಗ್ಬೇಕಲ್ಲ ನಂಬಿಕೆ ವಿಷಯ ಆಗ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ ಮಾಡುವಾಗ ನಾವು ಯಾವುದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋದು ಅದೆಲ್ಲ ಅವನ ಕಿವಿಗೊಳಗಡೆ ಹೋಗುತ್ತೆ ಅದು ಅವನ ಒಳಗಡೆ ಏನು ಪರಿವರ್ತನೆ ಮಾಡಬೇಕೋ ಆ ಪರಿವರ್ತನೆ ಅದೇ ವಿಷಯ ಮಾಡುವವರು ದೇವರು ನೀವು ನಾನು ಅಲ್ಲ ಮತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಗಾಗಿ ಯಾರು ದೇವಸೇವೆ ಮಾಡ್ತಾರೋ ಅವ್ರಿಗಾಗಿ ನೀವು ಪ್ರಾರ್ಥನೆ ಅದು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆ 10 ಗಂಟೆ ತಂಗ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿಲ್ಲ ಅರ್ಥ ಅಲ್ಲ ನೀವು ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತೀರೋ ಆ ಸಮಯದಲ್ಲಿ ಸುಮ್ಮನೆ ನಿನಗಾಗಿ ಮಾತ್ರ ನಿಮ್ಮ ಮಕ್ಕಳ ವಿಷಯಕ್ಕಾಗಿ ಮಾತ್ರ ಅಲ್ಲ ಪ್ರಾರ್ಥನೆ ಮತ್ತವರಿಗಾಗಿಯೂ ಅಕ್ಕಪಕ್ಕ ಇರುವವರಿಗಾಗಿ ಸರ್ವ ವಿಶ್ವಾಸಗಳಿಗಾಗಿ ಸರ್ವ ಪಾಸ್ಟರ್ಗಳಿಗಾಗಿ ಎಲ್ಲ ನೀವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅದೇ ರೀತಿಯಲ್ಲಿ ಪಾಸ್ಟರ್ ಏನು ಮಾಡಬೇಕು ವಿಶ್ವಾಸಿಗಳಿಗಾಗಿ ಅವ್ರ ಕುಟುಂಬ ವಿಷಯಕ್ಕಾಗಿ ಯಾವ್ದು ವಿಷಯ ಎಲ್ಲ ಗೊತ್ತೋ ಯಾವ್ದು ವಿಷಯ ಎಲ್ಲ ಕೊರತೆ ಏನು ಅರ್ಥ ಆಗಿದೆ ಆ ವಿಷಯಕ್ಕಾಗೆಲ್ಲ ಪ್ರಾರ್ಥನೆ ಈ ರೀತಿಯಲ್ಲಿ ಅನ್ಯೋನ್ಯ ಪ್ರಾರ್ಥನೆ ಮಾಡುವಾಗೇನೆ ನಾವು ಇಬ್ಬರೂ ಏನಾಗುತ್ತೆ ಬೆಲೆನಲ್ಲಿ
ಇಲ್ಲಂದ್ರೆ ಬಲ ಬರುವುದು ಓದಿ ಸಿಸ್ಟರ್ ಹೆಬ್ರೆಯ ಪುಸ್ತಕ ಎರಡನೇ ಅಧ್ಯಾಯ 11ನೇ ವಾಕ್ಯ ಯಾಕೆಂದರೆ ಪವಿತ್ರ ಮಾಡುವಾತನು ಪವಿತ್ರರಾದವರೆಲ್ಲರೂ ಒಬ್ಬಾತನಿಗೆ ಸಂಬಂಧಪಟ್ಟವರಾಗಿದ್ದಾರೆ ಈ ಕಾರಣದಿಂದ ಆತನು ಅವರನ್ನು ಸಹೋದರೆಂದು ಕರೆಯುವುದಕ್ಕೆ ನಾಚಿಕೆ ಪಡಲಿಲ್ಲ ಯಾರ ನೋಡಿ ಸಹೋದರರಲ್ಲಿ ನಾಚಿಕೆ ಪಡಲಿಲ್ಲ ನಮ್ಮ ನೋಡಿ ಯಾರಿಗೆ ನಾಚಿಕೆ ಇಲ್ಲ ಯೇಸು ಕ್ರಿಸ್ತಗೆ ನಾಚಿಕೆ ಇಲ್ಲ ಪರಿಶುದ್ಧ ಮಾಡು ಯಾರು ಪರಿಶುದ್ಧ ಮಾಡ್ತಾರೆ ಯೇಸು ಕ್ರಿಸ್ತು ಪರಿಶುದ್ಧ ಮಾಡ್ತಾರೆ ಯಾರು ಪರಿಶುದ್ಧ ಆಗುವುದು ನಾವು ಪರಿಶುದ್ಧ ಆಗುವುದು ಪರಿಶುದ್ಧ ಮಾಡ್ತಾರೆ ಯೇಸು ಕ್ರಿಸ್ತು ಪರಿಶುದ್ಧ ಆಗುವುದು ನಾವು ಈ ನಂಬಗೆ ಅವರು ದೇವರ ಸಮೂಹದಲ್ಲಿ ಇದು ನನ್ನ ಸಹೋದರ ಸಹೋದರಿ ಹೇಳಕ್ಕೆ ಅವರಿಗೆ ನಾಚಿಕೆನೆ ಇಲ್ಲ ಯಾಕೆ ನಮಗಾಗಿ ಅವರು ಪ್ರಾಣ ಕೊಟ್ಟಿದ್ದಾರೆ ರಕ್ತ ಸುರಿಸಿದ್ದಾರೆ ಅದಕ್ಕಾಗಿ ನಾಚಿಕೆನೆ ಅವರಿಗೂ ಇಲ್ಲ ನಮಗೆ ಎದುರಾಗಿ ಅಗಲಿ ಇರಲು ದೇವರ ಸಮೂಹದಲ್ಲಿ ದೂರ ಹೇಳ್ತಾನೆ ನಮ್ಮ ಶತ್ರು ಅವ ಮುಂದಿನ ಅವರಿಗೆ ವಿಷಯ ಇದು ಆತ್ಮೀಯ ಸಂಬಂಧವಾಗಿರುವ ವಿಷಯ ದೇವರಕ್ಕೆ ವಿಶ್ವಾಸ ಇರಬೇಕು ಇದಕ್ಕೆ ಅನುಸಾರಣವಾಗಿಯೇ ಈ ಪ್ರಪಂಚ ಜೀವನದಲ್ಲಿ ಒಂದು ವಿಷಯ ಇದೆ ಪ್ರಪಂಚ ಜೀವನದಲ್ಲಿ ಯೇಸು ಕ್ರಿಸ್ತು ಪರಿಶುದ್ಧ ಮಾಡ್ತಾರೆ ಪ್ರಪಂಚ ಜೀವನದಲ್ಲಿ ಒಂದು ವ್ಯಕ್ತಿ ಪರಿಶುದ್ಧವಾಗಿ ದಾರಿಗೆ ಕರ್ಕೊಂಡು ಹೋಗಿ ಮಾಡೋದು ಅವರು ಆ ಕರ್ಕೊಂಡು ಹೋಗ್ಬೇಕಲ್ಲ ಒಂದು ವ್ಯಕ್ತಿ ಇಲ್ಲಂದ್ರೆ ಯಾರಿಗೇನು ಗೊತ್ತು ನಾವು ಏನ್ ಮಾಡಬೇಕು ಆ ವ್ಯಕ್ತಿ ಮತ್ತು ವಿಶ್ವಾಸಿಗಳು ಅಲ್ಲಿ ಯೇಸು ಕ್ರಿಸ್ತು ಸಭೆ ಅರ್ಥ ಆಗುತ್ತೆ ಸಭೆ ಅಂದ್ರೆ ವಿಶ್ವಾಸಿಗಳನ್ನ ಇಲ್ಲಿ ಯಾರು ದಾರಿ ತೋರಿಸ್ತಿ ಮುಂದೆ ನಿಂದ್ರೆ ಕರ್ಕೊಂಡು ಹೋಗ್ತಾರೋ ಆ ವ್ಯಕ್ತಿ ಮತ್ತು ವಿಶ್ವಾಸಿಗಳು ಅದೇ ಸಂಬಂಧ ಇವ್ರು ಏನ್ ಮಾಡಬಾರದು ಇದು ನನ್ನ ಸಭೆ ವಿಶ್ವಾಸಿ ಹೇಳಿ ನಾಚಿಗೆ ಬಿಡಬಾರದು ಯಾಕೆ ಆ ವ್ಯಕ್ತಿಗಾಗಿಯೂ ಇವ ಏನ್ ಮಾಡಬೇಕು ದೇವರು ಸಮೂಹದಲ್ಲಿ ಪ್ರಾರ್ಥನೆ ಮಾಡಬೇಕು ಒಂದು ಚಿಂತೆ ಇರಬೇಕು ಏನು ಚಿಂತೆ ಸಹೋದರ ಸಹೋದರಿ ಇಷ್ಟು ದೊಡ್ಡ ವಿಷಯ ಮಾಡಿರುವ ಯೇಸು ಕ್ರಿಸ್ತನನ್ನ ನಮ್ಮ ಸಹೋದರ ಸಹೋದರಿಯಾಗಿ ನೋಡ್ತಾರೆ ಒಂದು ಸ್ನೇಹಿತ ಇನ್ನೊಂದು ಸ್ನೇಹಿತನಿಗೆ ಜೀವನ ಕೊಡುವುದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ ಅಂತ ಹೇಳಿ ತೋರಿಸಿದ್ದಾರೆ ಸಿಲುವೆಯಲ್ಲಿ ಆ ವ್ಯಕ್ತಿಯ ನಮ್ಮ ಏನ್ ಮಾಡ್ತಾರೆ ಏನ್ ಹೇಳ್ತಾರೆ ಸಹೋದರ ಸಹೋದರಿನ ಹೇಳ್ತಾರೆ ಆಗ ಪಾಸ್ಟ್ ಮಾತ್ರ ಸಹೋದರ ಸಹೋದರಿ ಅಲ್ಲ ಪಾಸ್ಟ್ ಅದೇ ಸೋ ಇದು ಪಾಸ್ಟ್ ಆ ರೀತಿ ಬಾರದು ಪಾಸ್ಟ್ರು ಯಾರು ಯೇಸು ಕ್ರಿಸ್ತನೇ ಸಹೋದರನ ಅಂದ್ರೆ ಮತ್ತೆ ಪಾಸ್ಟ್ರು ಯಾರು ಅವರು ಸಹೋದರ ಸಹೋದರನೇ ಸಹೋದರಿಯನ್ನೇ ಅವರು ಸಹೋದರನನ್ನ ಏನು ವ್ಯತ್ಯಾಸ ಇಲ್ಲ ಇವ್ರಿಗೂ ಎಲ್ಲರೂ ಸಹೋದರ ಸಹೋದರಿಯನ್ನೇ ಈ ರಿಲೇಶನ್ಶಿಪ್ ಅಲ್ಲಿ ಈ ಸಂಪದದಲ್ಲಿ ನಾವು ದೃಢವಾಗಿ ಬೆಳವಣಿಕೆಯಲ್ಲಿ ಬರಬೇಕು ಅದಕ್ಕೆ 12ನೇ ವಾಕ್ಯದಲ್ಲಿ ನಾವು ನೋಡಿದ್ದು ಆದ್ದರಿಂದ ಈ ಧೈರ್ಯ ಈ ದೃಢ ನಂಬಿಕೆಯಲ್ಲಿ ನಾವು ಹೆಚ್ಚಾಗಿ ಬರಬೇಕು ಈ ಸಂಬಂಧ ನಮ್ಗೆ ಯಾವ ರೀತಿಯಲ್ಲಿ ಗೊತ್ತಾಗಬೇಕು ನಾವು ಆ ರೀತಿಯಲ್ಲಿ ಬಂದಿಲ್ಲ ಅಂದ್ರೆ ಭಯಪಡುತ್ತೆ ಕ್ರಿಸ್ತೀಯ ಜೀವನದಲ್ಲಿ ಯೇಸು ಕ್ರಿಸ್ತು ಸ್ವಯಂವಾಗಿ ನಾವು ಅನುಭವಿಸಬೇಕು ಅನೇಕ ಸಮಯದಲ್ಲಿ ಅನೇಕ ಕಷ್ಟ ಸಮಯದಲ್ಲಿ ಇಲ್ಲಿ ಹೇಳ್ತಾರೆ ಪೌಲು 13ನೇ ವಾಕ್ಯದಲ್ಲಿ ನಾನ್ ನಿಮಗಾಗಿ ಕಷ್ಟಪಡುತ್ತೀನಿ ಅದ ಒಂದು ಅನುಭವ ಯಾಕೆ ಅವ್ನು ಕಷ್ಟಪಡಬೇಕು ಅವನು ಗೊತ್ತಾಯ್ತು ಯೇಸು ಕ್ರಿಸ್ತು ಯಾರು ನನ್ಗೆ ಅವ್ರು ಕೊಟ್ಟಿರೋ ಜವಾಬ್ದಾರಿ ಎಷ್ಟು ದೊಡ್ಡದು ಎದುಗಾಗಿ ಆಗ ಅವನು ಹೇಳ್ತಾನೆ ನಿಮಗಾಗಿ ನಾನು ಪ್ರಯಾಸ ಪಡಿಸ್ತೀನಿ ಪ್ರಾರ್ಥನೆ ಮಾಡ್ತೀನಿ ಯಾಕೆ ನೀವು ಗೌರವದಲ್ಲಿ ಇರಬೇಕು ನೀ ಯಾವಾಗಲೂ ಸೋತು ಹೋಗಬಾರದು ನೀವು ಗೌರವದಲ್ಲಿ ಇರುವುದನ್ನ ನನಗೂ ಗೌರವ ಅದೇ ಅದಕ್ಕೆ ಅರ್ಥ ಮತ್ತೆ ನಾ ಯಾಕೆ ನಿಮ್ಗೆ ಗೌರವದಲ್ಲಿ ನನಗೇನು ಪ್ರಯೋಜನ ನಿನ್ ಗೌರವ ಇರುವಾಗನೆ ನಾನು ಗೌರವದಲ್ಲಿ ಇರಬಹುದು ನಾವಿಬ್ರು ಗೌರವದಲ್ಲಿ ಇರುವಾಗನ ಯೇಸು ಕ್ರಿಸ್ತು
ಸಿಲುವೆಯಲ್ಲಿ ಸುರಿಸುವ ರಕ್ತಕ್ಕೆ ಪ್ರಯೋಜನನೋ ಆಗುತ್ತೆ, ಇಲ್ಲಂದ್ರೆ ಅಲ್ಲಿ ಪ್ರಯೋಜನ ಇಲ್ಲ. ಈ ಒಂದು ವಿಷಯ ಎಷ್ಟೋ ಸಂಬಂಧಗಳೊಡೆ ಕರ್ಕೊಂಡು ಹೋಗುತ್ತೆ, ಎಷ್ಟು ಲಿಂಗ್ ಸಿಗುತ್ತೆ ನೋಡಿ. ವಿಶ್ವಾಸಿ ತಲ ಕೆಳಗಡೆ ಹಾಕಿ ಸೋತೋಗಿದ್ರೆ ಅದು ಯಾರು ಸೋತೋಗ್ಬೋದು, ಯಾರ ಮುಂದಕ್ಕೆ ನಡ್ಸ್ಕೊಂಡು ಹೋಗೋದು ಅವ ಸೋತೋಗ್ಬೋದು. ಇಬ್ರು ಈ ಸಭೆ ಸೋತು ಇಬ್ರು ಸೋತೋಗಿದ್ರೆ ಅದು ಯೇಸು ಕ್ರಿಸ್ತು ಸೋತೋಗೋದು ಸಮಾನ. ಅದಕ್ಕೆ ಅವ್ರು ಬಿಡುವುದೇ ಇಲ್ಲ. ಅದಕ್ಕೆ ಅವ್ರು ಆಗಲಿ ಇರಲು ನಮಗಾಗಿ ದೇವರ ಸನ್ನಿಧಾನದಲ್ಲಿ ವಾದ ಮಾಡ್ತಾರ. ಇಲ್ಲ, ಇವನ್ ನನ್ನ ಸಹೋದರ, ಇವ ನನ್ನ ಸಹೋದರಿ, ಇವರಿಗಾಗಿ ನಾ ರಕ್ತ ಸುರಿಸಿದೆ. ಅವರು ಪ್ರಯಾಸ ಪಡಿಸ್ತಾರೆ. ಆಗ ಪ್ರಪಂಚ ಜೀವನದಲ್ಲಿ ಏನೋ ಒಂದು ಕಷ್ಟ ಕಷ್ಟ ಬರುವಾಗ ಅಲ್ಲಿ ಇವನು ಮಾಡ್ತಾರೆ. ಅದು ಅವ್ರದ್ದು ಬಲವೀನ. ನಾನೇ ಹೇಳಿದ್ದು ಆ ಬಲವಿ ನನ್ನ ಬಲ ಇದೆ. ಅದು ಈ ರೀತಿಯಲ್ಲಿ ನಾ ಸರಿ ಸಮಾನ ಮಾಡ್ತೀನಿ. ಇದೇ ವಿಷಯ. ಇದು ಆಗ್ಬಾರ್ದಂದ್ರೆ ಏನ್ ಮಾಡಬೇಕು? ನಾವು ನೋಡಿದ್ರು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡಬೇಕು. ಮತ್ತೆ ಸುವಿಶೇಷ 12ನೇ ಅಧ್ಯಾಯ 50ನೇ ವಾಕ್ಯ. ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ನನ್ನ ಸಹೋದರನು ಸಹೋದರಿಯು ತಾಯಿಯು ಆಗಿದ್ದಾನೆ. ಪರಲೋಕದಲ್ಲಿ ಇರುವ ನನ್ನ ತಂದೆಯದು ಚಿತ್ತ ಮಾಡುವನೇ. ಏಸಪ್ಪಂದಲ್ಲ ಚಿತ್ತ, ನನ್ನ ತಂದೆಯಿನ್ ಚಿತ್ತ ಮಾಡುವನೇ. ಯೇಸು ಕ್ರಿಸ್ತುವಕ್ಕೆ ಸಹೋದರನ್, ಯೇಸು ಅಪ್ಪನಕ್ಕಲ್ಲ. ನಲ್ಲ ವಾಸ್ತು ಬಾರದೆ ನಲ್ಲ ಓದಿ ನೋಡಿ, ಅರ್ಥ ಚಿಂತೆ ಮಾಡಿ ನೋಡಿ. ಅದೇ ಮೊದಲನೇ ಪ್ರೀತಿ ಅಂದ ಎಬೇಸು ಪದಕ್ಕೆ ಅರ್ಥ. ಆ ಸಂಬಂಧದಲ್ಲಿ ನಾವು ಬರಬೇಕು. ಅದಕ್ಕೆ ನಾವು ಇಷ್ಟು ಪ್ರಯಾಸ ಪಡಬೇಕು. ನನ್ನ ತಂದೆ ಚಿತ್ತ ಪ್ರಕಾರ ಯಾರೆಲ್ಲ ಈ ಪ್ರಪಂಚದಲ್ಲಿ ಮಾಡ್ತಾನೋ ಅವನೇ ನನಗೆ ಸಹೋದರನು ಸಹೋದರಿಯು ತಾಯಿ. ಅರ್ಥ ಆಗುತ್ತ? ಯಾರಿಗೆ? ಯೇಸು ಕ್ರಿಸ್ತಕ್ಕೆ. ಯಾರು? ನಾವು. ಏನಾಗುತ್ತೆ? ಸಹೋದರ ಸಹೋದರಿ ಆಗುತ್ತೆ. ಯಾರು ಚಿತ್ತ ಮಾಡುವವರು? ಪರಲೋಕದಲ್ಲಿ ತಂದೆ ಚಿತ್ತ. ನನ್ನ ತಂದೆ ಯೇಸು ಕ್ರಿಸ್ತ ಹೇಳ್ತಾರೆ, ಅವರು ಸಹೋದರರು ನಮ್ಮ ಹೇಳ್ತಾರೆ. ಹಾಗೆ ನಾವು ಯಾರು? ಪರಲೋಕದಲ್ಲಿ ಇರುವ ತಂದೆಗೆ ಮಕ್ಕಳಾಗುತ್ತೆ. ಯೇಸು ಕ್ರಿಸ್ತಕ್ಕೆಲ್ಲ ಮಕ್ಕಳವರು. ಅದೇ ಆ ಸಂಬಂಧ. ಅದಕ್ಕಾಗಿ ಅವ್ರು ಏನ್ ಹೇಳ್ತಾರೆ? ಪರಲೋಕದಲ್ಲಿ ನಮ್ಮ ನೋಡಿ ನನ್ನ ಸಹೋದರನು ಹೇಳಕ್ಕೆ ನಾಚಿಕೆ ಪಡುವುದಿಲ್ಲ, ನನ್ನ ಮಕ್ಕಳನ್ನು ಹೇಳೋದಕ್ಕೆ ನಾಚಿಕೆ ಪಡುವುದಲ್ಲ. ಅಲ್ಲಿ ಇರುವುದು ನನ್ನ ಸಹೋದರನು ಹೇಳೋಕ್ಕೆ ನಾಚಿಕೆ ಪಡುವುದು. ಹಳೆ ಒಡಂಬಡಿ ಕಾಲದಲ್ಲಿ ಯಾಜಕನ ಮಾತ್ರ ದೇವರ ಹತ್ರ ಮಾತಾಡಬಹುದು, ಬೇರೆ ಯಾರು ಹೋಗೋದು ಸಾಧ್ಯನೇ. ಹೊಸ ಒಡಂಬಡಿ ಕಾಲದಲ್ಲಿ ಎಲ್ಲರೂ ಸಹೋದರ ಸಹೋದರಿಗಳಾಯ್ತು. ಆಗ ಏನಾಗುತ್ತೆ? ಈ ಪಾಸ್ಟ್ರಿಗೆ ಎಷ್ಟು ಅಧಿಕಾರ ದೇವರ ಮುಂದೆ ಇದೆ ಅಷ್ಟು ಅದೇ ಅಧಿಕಾರ ಯಾರಿಗಿದೆ? ವಿಶ್ವಾಸಕ್ಯಂ ಇದೆ. ಆ ಚಿಂದ ವಿಶ್ವಾಸಕ್ಯಂ ಇರಬೇಕು. ಆ ವಿಷಯ ಬಗ್ಗೆ ಹೇಳಿಕೊಡು ಬೇಕು. ಆವಾಗ ಅವನು ಬಲದಲ್ಲಿ ಬರುತ್ತಾನೆ, ದೃಢ ನಂಬಿಕೆಯಲ್ಲಿ ಬರುತ್ತಾನೆ. ಇದು ಆ ರೀತಿಯಲ್ಲಿ ಅವನು ದಾರಿ ತೋರಿಸುವುದು ಇಲ್ಲ. ಇವ ಏನ್ ಮಾಡ್ತಾನೆ? ಇವನಿಗಾಗಿ ದಾರಿ ತೋರಿಸಿ ಇವನ ಕೈಗಳ ಮಾತ್ರ ಅವರೇ ಇರುತ್ತಾರೆ. ನಾನು ಹೇಳಬೇಕು, ನೀ ಕೇಳಬೇಕು ಅಷ್ಟೇ. ಏನು ಪ್ರಶ್ನೆ ಕೇಳಬಾರದು. ಆಗ ಏನ ಯಾವ್ದ ರೀತಿಯಲ್ಲಿ ಆಯ್ತು? ಯಜಮಾನ್ ದಾಸನ್ ರೀತಿಯಲ್ಲಿ ಆಯ್ತು ಆ ವಿಷಯ. ಯೇಸು ಕ್ರಿಸ್ತ ಹೇಳಿದ್ರು ನೀವು ಒಬ್ರಿಗೊಬ್ರು ಸಹೋದರರು ಸ್ನೇಹಿತರು. ಅಪ್ಪ ಸಹೋದರರ ಸ್ನೇಹಿತ ಎಂಬ ಆ ಸಂಬಂಧದ ಒಳಗಡೆ ಬರುವಾಗ ಏನಾಗುತ್ತೆ? ಒಂದು ಸಂಶಯ ಬರುವಾಗ ಕೇಳ್ತಾರೆ, ಕೇಳ್ಬೇಕು. ನೀ ನಿಜವಾಗಿ ಒಂದು ಸ್ನೇಹಿತನ ಇದೆ ಅಂದ್ರೆ ಅವ್ರದ್ದು ದಾರಿ ಹೇಳಿಕೊಡ್ಬೇಕು. ನೀ ಕೇಳಿದಲ್ಲ, ಅದಕ್ಕೆ ಅರ್ಥ ಇದುವೇ. ಅದ ಬಿಟ್ಟು ಯಜಮಾನ್ ದಾಸನ ರೂಪದಲ್ಲಿ ಬಂದದಂದ್ರೆ ಅಲ್ಲಿ ಸುವಿಶೇಷನೇ ಇಲ್ಲ. ಸೊ ಎಬೇಸ ಒಂದು ಪದಕ್ಕೆ ಅರ್ಥನೇ ಇಲ್ಲ. ಅಲ್ಲಿ ಮೊದಲನೇ ಪ್ರೀತಿ ಎಂಬ ವಿಷಯನ ಅಲ್ಲಿ ಇಲ್ಲ. ಸಹೋದರ ಸಹೋದರಿ ಎಂಬ ಸಂಬಂಧ ಅಲ್ಲಿ ಇಲ್ಲ. ಅನೇಕ ಸಮಯದಲ್ಲಿ ನಾವೇನ್ ಮಾಡ್ತಾರೆ ಗೊತ್ತಾ? ಟೈರ್ಡ್ ಆಗಿದೆ ಅದನ್ನು ಹೇಳಿಬಿಟ್ಟು ಪ್ರಾರ್ಥನೆಗೋ ಇಲ್ಲ ಬೇರೆ ವಿಷಯಕ್ಕೋ ನಾವು ಸ್ವಲ್ಪ ದೂರ ಹೋಗುವುದು. ಅದು ಮಾಡಬಾರದು. ನಾವು ನಮಗಾಗಿ ಆಗಲಿರಲು ವಾಕ್ಯ ಇದೆ. ಇಸ್ರೋವೇಲ್ ದೇವರು
ತೂಗಾಡುವುದಿಲ್ಲ, ನಿದ್ರೆಗೆ ಹೋಗೋದು ಇಲ್ಲ. ಯಾಕೆ? ಆಗಲಿ ಇರಲು ಅವರು ನಮಗಾಗಿ ವಾದ ಮಾಡ್ತಾರೆ. ಮತ್ತೆ ಎಲ್ಲಿ ಅವ್ರದ್ದು ತೂಕ, ಎಲ್ಲಿ ಇವ್ರ ನಿದ್ರೆ? ನಮಗೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಏನಿದೆ? ಈವಾಗನ ಬಂದಿದ್ದು ಬ್ರದರ್ ಕೆಲಸದಿಂದ ಸ್ವಲ್ಪ ಟೈರ್ಡ್ ಆಯ್ತು ಆಗುತ್ತೆ. ಆಗ ನಾವು ಪ್ರಯತ್ನ ಪಡಬೇಕು, ಆ ಒಂದು ಚಿಂತೆ ನಮ್ಮಲ್ಲಿ ಇರಬೇಕು. ಅವರು ನಮಗಾಗಿ ಮಾಡಿರೋ ವಿಷಯ ಯಾವುದು? ಆ ಚಿಂತೆಯಲ್ಲಿ ನಾವು ಬೆಳವಣಿಗೆಯಲ್ಲಿ ಬರಬೇಕು. ಆವಾಗನೇ ನಮಗೊಂದು ಧೈರ್ಯ ಬರುತ್ತೆ, ದೊಡ್ಡ ನಂಬಿಕೆ ಬರುತ್ತೆ, ಇಲ್ಲಂದ್ರೆ ಬರುವುದೇ ಇಲ್ಲ. ಇನ್ನೊಂದು ವಾಕ್ಯ ಓದಿ ಸಿಸ್ಟರ್, ಅದು ರೋಮಾ ಸುವಿಶೇಷ 8:15 ವಾಕ್ಯ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹ ಬಾಧ್ಯರು, ಆತನೊಂದಿಗೆ ಕ್ಷಮೆಯನ್ನು ಅನುಭವಿಸುವುದಾದರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದುವೆವು. ಇದಾಗ್ಬೇಕಂದ್ರೆ ಆತನೊಂದಿಗೆ ಸ್ವಲ್ಪ ಏನು ಮಾಡಬೇಕು? ಕ್ಷಮೆ ಅನುಭವಿಸ್ಬೇಕು. ಯಾವ ಯಾಕೆ ಕ್ಷಮೆ ಅನುಭವಿಸ್ಬೇಕು? ಸ್ವಲ್ಪ ಕಷ್ಟ ಬರುತ್ತೆ, ಅರ್ಥ ಆಯ್ತಾ? ಸ್ವಲ್ಪ ಕಷ್ಟ ಬರುತ್ತೆ, ದೃಢವಾಗಿ ಇರ್ರಿ. ಆದ್ರಿಂದ ಏನಾಗುತ್ತೆ? ದೇವರಿಗೂ ಬಾಧಿಸ್ತರು ಅಂದ್ರೆ ದೇವರದ್ದು ನೀವು ಮಕ್ಕಳಾಗುತ್ತೆ, ಮತ್ತು ಕ್ರಿಸ್ತುವಿಗೆ ಸಹಬಾಧ್ಯರು ಅಂದ್ರೆ ಒಡನ್ ಸಹೋದರರು, ಸಹಬಾಧ್ಯರು. ಒಬ್ಬ ಯೇಸು ಕ್ರಿಸ್ತುವಿಗೆ ಪರಲೋಕದಲ್ಲಿ ಏನೇನಿದೋ ಅದಕ್ಕೆಲ್ಲ ಸಮವಾಗಿ ಈಕ್ವಲ್ ಆಗಿ ನನಗೂ ಅದೇ ಬಾಧ್ಯತೆ ಇದೆ, ಅದೇ ವಿಷಯ ನನಗೂ ಇದೆ. ಪರಲೋಕದಲ್ಲಿ ಒಂದು ವೇಳೆ ಅವ್ರಿಗೊಂದು 40-30 ಸೈಟ್ ಇದೆ ಅಂದ್ರೆ ನಮಗೂ ಅಲ್ಲಿ ಆ ಅರ್ಥ. ಸಹ ಬಾಧಿಸಿದ್ರು ನಾವು ಬೇರೆ ಅಲ್ಲ, ಚಿಕ್ಕಪ್ಪ ಕಸಿನ್ ಬರೆದ್ರ ರೀತಿ ಅಲ್ಲ. ಚಿಕ್ಕಪ್ಪ ದೊಡ್ಡ ದೊಡ್ಡಪ್ಪ ಮಕ್ಕಳಾದ್ರೆ ಸಹ ಬಾಧಿಸ್ತಾರೋ ಅಲ್ಲ. ಸಂಕಟ ಏನು ಸಮಸ್ಯೆ ಬರುವಾಗ ಅವ್ರೇನು ಹೇಳ್ತಾರೆ? ನಮ್ಗೊತ್ತಿಲ್ಲಪ್ಪ, ನೀ ಆಯ್ತು, ನಿಮ್ ವಿಷಯ ಆಯ್ತು, ನಿಮ್ ಬೇಡ. ಯಾಕಂದ್ರೆ ಸಮಸ್ಯೆ ಸಹಬಾಧ್ಯ ಅಂದ್ರೆ ಆ ರೀತಿ ಅಲ್ಲ. ನಮಗೊಂದು ಸಮಸ್ಯೆ ಅಂದ್ರೆ ಅದೇ ಸಮಸ್ಯೆ ಅವ್ರಿಗೂ ಇದೆ ಇಲ್ವಾ? ಒಂದು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ನಷ್ಟ ಅಂದ್ರೆ ಎರಡು ಈಕ್ವಲ್, ಲಾಭ ಅದೇ ರೀತಿಯಲ್ಲಿನೆ ಸಹ ಬಾಧಿಸ್ತಾರೆ. ಅವರು ಗೌರವ ಅಂದ್ರೆ ನಮಗೂ ಗೌರವ, ಅವ್ರಿಗೆ ಘನವೆ ಏನಂದ್ರೆ ನಮಗೂ ಘನವಿನ ಎಲ್ಲ ಸಹ ಈಕ್ವಲ್. ಯೇಸು ಕ್ರಿಸ್ತುವೇ ನಮಗೆ ಈಕ್ವಲ್ ಆಗಿ ಬರುತ್ತೆ. ಆಗ ಈ ಪಾಸ್ಟರ್ಗಳು ದೇವಸ್ಥಾನ ಮಾಡಿ ಈಕ್ವಲ್ ಆಗಿ ಬರುವುದೇ ಇಲ್ಲ, ಅವರು ಒಂದು 10 ಸ್ಟೆಪ್ಪು ಮೇಲೆ ಕೂತ್ಕೊಂಡಿದ್ದಾರೆ. ಅಪ್ಪ ಎಲ್ಲಿದೆ ಸಹಬಾಧ್ಯ? ಯೇಸು ಕ್ರಿಸ್ತು ನಮಗಾಗಿ ಏನೇನು ಬೇಕೋ ಪ್ರಪಂಚದಲ್ಲಿಯೋ ಅದೇ ಸಮಯದಲ್ಲಿ ಪರಲೋಕದಲ್ಲಿಯೋ ಮಾಡಿಟ್ಟಿದ್ದಾರೆ. ಆ ಸಹ ಬಾಧಿಸ್ತಾ ಎಂಬ ಚಿಂತೆ, ಆ ಜವಾಬ್ದಾರಿ ಅವರಲ್ಲಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹೋಗಿ ನಿನಕ್ಕಾಗಿ ನನ್ನ ತಂದೆ ಮನೆಯಲ್ಲಿ ಒಂದು ಜಾಗ ಸಿದ್ಧ ಮಾಡಿ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ನೋಡಿದ್ರ ಆ ಸಹ ಬಾಧಿಸ್ತಾ ಎಂಬ ವಿಷಯ. ನಾವು ಅವರ ತಂದೆಯಾಗಿ ಮಾಡಿದ ಏಸಪ್ಪಾನು ಮಾಡಿ ದೂರ ಅವರೆಲ್ಲ ಬರಲ್ಲಪ್ಪ. ನಾವು ಪರಿಶುದ್ಧವಾಗಿ ಉಪವಾಸ ಮಾಡಿ ಹಗಲಿರಲು ಪ್ರಾರ್ಥನೆ ಮಾಡಿ ಆ ರೀತಿಯಲ್ಲಿ ಇರುವಾಗನ ಅವ್ರು ಏನು ಅಂತ ಕೇಳ್ತಾರೆ. ಸಹ ಬಾಧಿಸ್ತಾರ ಮತ್ತೆ ಎಲ್ಲಿದೆ? ಎಲ್ಲಿದೆ ಮತ್ತೆ ಸಹ ಬಾಧಿಸ್ತಾರ? ಒಬ್ಬ ಸಹ ಬಾಧಿಸ್ತಾನಂದ್ರೆ ನಾವು ಏನೊಂದು ವಿಷಯದ ಸ್ವಲ್ಪ ಕಮ್ಮಿ ಆಗಿರಲಿ ಪರವಾಗಿಲ್ಲ, ಸಹ ಬಾಧಿಸ್ತಾನಂದ್ರೆ ಏನಾಗ್ತಾನೆ ಆ ವಿಷಯ ಪೂರೈಸ್ತಾನೆ ಇಲ್ವಾ? ಅದೇ ಸಹ ಬಾಧಿಸ್ತಾ ಇನ್ನೊಂದು ಅರ್ಥ. ಎಲ್ಲ 100% ನಾವು ಪರಿಪೂರ್ಣದಲ್ಲಿ ಬಂದಲ್ಲ ಯೇಸು ಕ್ರಿಸ್ತ ನಮಗೆ ಮಾಡುವುದು ಕೇಳಿದ್ರೆ ನಮ್ಗೆ ಬಲವೀನ ಆಗಿರುತ್ತೆ. ಸಹ ಬಾಧಿಸ್ತಾನಂದ್ರೆ ಆ ಬಲವೀನ ವಿಷಯ ಅವರು ಬಲದಲ್ಲಿ ಪೂರೈಸ್ತಾರೆ. ಅದೇ ಪೌಲ್ ಹೇಳಿದ್ರು,
ನಾವು ಹೋದ ವಾರ ನೋಡಿರುವ ವಿಷಯ ಒಂದು ಮುಳ್ಳು ನನ್ನ ಶರೀರದಲ್ಲಿ ಇದೆ ಅದು ದಯವಾಗಿ ನನ್ನ ಬಿಟ್ಟು ದೂರ ಮಾಡಿ ಅವರು ಮಾಡಿ ಸಹ ಬಾಧಿಸ್ತಾನೆ ಇದೆ ಮುಳ್ಳು ನನಕೋ ಇದೆ ಇಲ್ವಾ ಈ ಮುಳ್ಳು ನನಕೋ ಇದೆ ನಿನಗೆ ತಗದಾಗಬೇಕಾದ್ರೆ ನನ್ನನ್ನು ತಗದಾಕಬೇಕು ನೀವು ಇರುವುದೇ ನನ್ನ ದೊಡ್ಡ ಮುಳ್ಳು ನಿನಗಾಗಿ ನಾನಲ್ಲಿ ಏನು ಮಾಡಬೇಕು ಆಗಲಿರಲು ವಾದ ಮಾಡಬೇಕು ಅಲ್ಲಿ ಒಂದು ಮುಳ್ಳು ಇದೆ ನಿನಗಾಗಿ ಧೈರ್ಯವಾಗಿರಿ ನಿನ್ನ ಬಲವಿನದಲ್ಲಿ ನನ್ನ ಬಲ ಸಂಪೂರ್ಣವಾಗಿದೆ ಧೈರ್ಯವಾಗಿ ಸಹಪಾದಿಸ್ತಾರೆ ನಮ್ಮಲ್ಲಿ ಇರುವ ಕೊರತೆ ಅವರ ಮುಖಾಂತರವಾಗಿ ನೆರವೇರಿಸುವುದು ಸಹಪಾದಿಸ್ತಾರೆ ಆ ರೀತಿಯಲ್ಲಿ ನಮ್ಮ ಚಿಂತೆ ವಿಶ್ವಾಸದಲ್ಲಿ ಬೆಳವಣಿಗೆಯಲ್ಲಿ ನಾವು ಏನು ಮಾಡಬೇಕು ತಗೊಂಡು ಬರಬೇಕು ಒಂದು ಒಂದು ದಿನದಲ್ಲಿ ಆಗುವ ವಿಷಯ ಅಲ್ಲ ಒಂದು ವಾರದಲ್ಲಿ ಆಗುವ ವಿಷಯ ಅಲ್ಲ ಒಂದು ವರ್ಷದಲ್ಲಿ ಆಗುವ ವಿಷಯ ಅಲ್ಲ ಇದು ಪ್ರತಿಯೊಂದು ಜೀವನದಲ್ಲಿ ನೀವು ಮಾಡಬೇಕಾಗಿರ ವಿಷಯ ಸ್ವಲ್ಪ 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 ಸ್ವಲ್ಪವಾಗಿ ಮಾಡಬೇಕಾದ ವಿಷಯ ಆವಾಗನೇ ಒಂದು ದಿನ ನಾವು ಪರಿಪೂರ್ಣ ಹೊಂದಬೇಕು ಆ ಸಮಯದಲ್ಲಿ ಒಂದು ವೇಳೆ 10 ಪರ್ಸೆಂಟ್ ಕಮ್ಮಿ ಇರಬಹುದು ಆ 10 ಅವರು ಏನು ಮಾಡ್ತಾರೆ ಇಟ್ಟು ಪೂರೈಸಿ ಕರ್ಕೊಂಡು ಹೋಗುತ್ತಾರೆ ಯಾಕೆ ನಾವು ಗೊತ್ತು ಇವನು ಸ್ವಲ್ಪ ಕಮ್ಮಿ ಇದೆ ಇಲ್ಲಿ ಬಿಟ್ಟಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ಅದು ಒಳ್ಳೇದು ಕರ್ಕೊಂಡು ಇಲ್ಲಂದ್ರೆ ನಾನು ಇವನಕ್ಕಾಗಿ ಪಟ್ಟ ಕಷ್ಟ ಎಲ್ಲ ಅಗಲಿರಲು ವಾದ ಮಾಡಿದ್ರು ರಕ್ತ ಸುರಿಸುವುದು ಎಲ್ಲ ವ್ಯರ್ಥ ಆಗುತ್ತೆ ಅರ್ಥ ಆಯ್ತು ಸಮಸ್ಯೆ ಕೋಪ ಜಗಳ ಬರಲಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಬೇರೆ ಯಾರಾಗಿಲ್ಲ ಬಂದು ಅವರ ಮುಟ್ಟುವಾಗ ಹೊಡೆಯುವಾಗ ಏನಾಗುತ್ತೆ ತಾನ ಕೋಪ ಬರುತ್ತೆ ಇವರು ಹೋಗಿ ಮಾತಾಡ್ತಾರೆ ಜಗಳ ಮಾಡಿ ಯಾಕೆ ನೀವು ಅವನತ್ರ ಜಗಳ ಮಾಡಿದಲ್ಲ ಬಿಟ್ಬಿಡು ಅವನೇ ಆ ಸಮಯ ಬರುವಾಗ ಏನು ಮಾಡ್ತಾರೆ ಏ ನನ್ನ ರಕ್ತ ನನ್ನ ಸಹೋದರ ನನ್ನ ಅಕ್ಕ ನನ್ನ ತಂಗಿ ಹೇಳ್ತಾರಲ್ವಾ ಅದೇ ರೀತಿಯಲ್ಲಿ ಈ ಪ್ರಪಂಚ ಸಂಬಂಧದಲ್ಲಿರುವ ನಮಗೆ ಇಷ್ಟು ರೋಷ ಕೋಪ ಬರುವುದಂದ್ರೆ ರಕ್ತ ಸೋರಿಸಿ ಪ್ರಾಣ ಕೊಟ್ಟು ಸಾಯ್ತಾನ ಕೈಯಿಂದ ಬಿಡುಗಡೆ ಕೊಟ್ಟು ಕಾಂಪಾಡಿ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ ಅವರು ಸುಮ್ಮನೆ ಬಿಡ್ತಾರ ಬಿಡುವುದೇ ಇಲ್ಲ ಆ ಧೈರ್ಯದಲ್ಲಿ ನಾವು ಇರಬೇಕು ಸುಮ್ಮನೆ ನಮ್ಮ ಪ್ರಾರ್ಥನೆ ನಮ್ಮ ಉಪವಾಸ ಎಲ್ಲ ಮುಖ್ಯ ಉಪವಾಸ ಮಾಡಬಹುದು ಒಳ್ಳೇದು ಇಲ್ಲ ಹೇಳಿ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ ಹಾಗೆ ಉಪವಾಸ ಮಾಡಿಲ್ಲ ಪ್ರಾರ್ಥನೆ ಇಲ್ಲ ಅಂದ್ರೆ ಎಲ್ಲ ವಿಷಯ ಕೆಲ ಸಮಯದಲ್ಲಿ ನಾನು ಬಲವೀನ ಮನುಷ್ಯನಿಗೆ ಆಗ ನಾವು ಪ್ರಯತ್ನ ಪಡಬೇಕು ಆ ಟೈಮ್ ಬಲವೀನದಲ್ಲಿ ನಾವು ಏನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಬಿಡಬಾರದು ಒಂದು ಚಿಂತೆಯಲ್ಲಿ ಇರಬೇಕು ಏನೂ ಆಗಲಿ ಮಾಡೇ ಮಾಡಿ ಗಲಾತ್ಯ 4:6 7 ವಾಕ್ಯ ಪುತ್ರರಾಗಿರುವುದರಿಂದ ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನ ದೇವರು ನಿಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು ಈಗಿರುವಲ್ಲಿ ನೀನು ದಾಸನಲ್ಲ ನೀನು ನೀವು ಯಾರಲ್ಲ ಯಾರು ದಾಸನಲ್ಲ ಮಗನಾಗಿದ್ದಿ ಮಗನಂದ ಮೇಲೆ ಕ್ರಿಸ್ತನ ಮೂಲಕ ದೇವರಿಗೆ ಬಾಧ್ಯನೋ ಈ ವಿಷಯ ಮುಂದಕ್ಕೆ ಬರ ದಿನದಲ್ಲಿ ನೋಡೋಣ ಈ ವಿಷಯ ಪ್ರಕಾರ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ